ಹೊಯ್ಸಳರ ಕಾಲದಲ್ಲೇ ಅದ್ಭುತ ಎನಿಸುವಂತಹ ಒಂದು ವೀರ್ಗಲ್ಲಿದು ಸುಮಾರು 7 ಅಡಿ ಎತ್ತರ ಇದೆ. ಆ ಹಸುಕರುಗಳನ್ನ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ವಶ ಮಾಡ್ಕೊಳ್ಳುವಂತ ಒಂದು ಸಮಯದಲ್ಲಿ ಕೇತಮಲ್ಲ ಅನ್ನುವ ಒಬ್ಬ ವೀರ ಮರಣವನ್ನಪ್ತಾನೆ. ಆ ಮರಣವನ್ನಪ್ಪಿದಾದ್ಮೇಲೆ ಆ ಚೋಳ ಮಹಾದೇವಿಗೆ ಮನಸ್ಸಿಗೆ ನೋವಾಗುತ್ತೆ. ನಮ್ಮ ಮಕ್ಕಳ ಮನಸ್ಸನ್ನ ನಾವು ನೋಯಿಸಿದ್ವಿ, ಅನ್ಯಾಯವಾಗಿ ಆತ ಪ್ರಾಣ ಕಳ್ಕೊಂಡ ಅಂತ ಆಕೆಯ ಮನಸ್ಸಿಗೆ ನೋವಾಗುತ್ತೆ. ನಮಸ್ಕಾರ ಗೆಳೆಯರೆ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಕೆಂಬಾಳು ಗ್ರಾಮದ ಕಲ್ಲೇಶ್ವರ ದೇವಸ್ಥಾನದ ವಿಡಿಯೋ ನೋಡಿದ್ರಿ. ಅದೇ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಮಲ್ಲೇಶ್ವರ ದೇವಸ್ಥಾನ ಅಂತ. ಈ ದೇವಸ್ಥಾನದ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ನೋಡಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡಿ. ಇದು ದೇವಸ್ಥಾನ ಕ್ರಿಸ್ತ ಶಕ 1068ರಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಇದು. ಹೊಯ್ಸಳರಲ್ಲಿ ಪ್ರಸಿದ್ಧ ಅರಸ ವಿಷ್ಣುವರ್ಧನ, ಆ ವಿಷ್ಣುವರ್ಧನನ ಮಗ 1ನೇ ನರಸಿಂಹ, ಆತ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದ್ರೆ ಕ್ರಿಸ್ತ ಶಕ 1168ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗುತ್ತೆ. ಅವತ್ತು ಕಟ್ಟಿರುವಂಥ ದೇವಸ್ಥಾನ ಇವತ್ತು ತುಂಬ ಪಾಳ್ಬಿದ್ದ ಸ್ಥಿತಿನಲ್ಲಿದೆ. ನೋಡಿ ದೇವಸ್ಥಾನ, ಇದು ದೇವಸ್ಥಾನದ ಶುಕನಾಸ. ಇದು ಶುಕನಾಸದ ಎರಡು ಕಡೆಗೆ ಜಾಲಾಂಧ್ರ ಇದೆ, ತುಂಬ ಸುಂದರವಾಗಿರುವಂಥದ್ದು. ಒಳಗಡೆ ಶಿವಲಿಂಗ ಯಾವ ಥರ ಇದೆ ನೋಡೋಣ ಬನ್ನಿ. ನೋಡಿ ದೇವಸ್ಥಾನದಲ್ಲಿ ತುಂಬ ಸುಂದರವಾಗಿರೋ ಶಿವಲಿಂಗ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೇಲ್ಭಾಗ ಎಲ್ಲ ಕಲ್ಲುಗಳು ಬಿದ್ದೋಗಿದೆ, ಮಳೆ ಬಂದರೆ ಈ ದೇವಸ್ಥಾನ ಒಳಗಡೆ ಎಲ್ಲ ನೀರು ನಿಂತ್ಕೊಳ್ಳುತ್ತೆ. ಅಷ್ಟು ದುಸ್ಥಿತಿನಲ್ಲಿ ಇರುವಂಥ ಒಂದು ದೇವಸ್ಥಾನ ಹೊಯ್ಸಳರ ಕಾಲದ ದೇವಸ್ಥಾನ ಇದು. ನೋಡಿ ಇಲ್ಲಿ ಒಂದು ಶಾಸನ ಇದೆ, ಇದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನ ಇದು. ಈ ಶಾಸನದ ಪ್ರಕಾರ ಕ್ರಿಸ್ತ ಶಕ 1168ರಲ್ಲಿ ಈ ದೇವಸ್ಥಾನವನ್ನ ಕಟ್ಟಲಾಯಿತು. ಕೆಂಬಾಳನ್ನ ಆಳುತ್ತಾ ಇದ್ದಂತಹ ಬೆಳ್ಳಪ್ಪ ನಾಯಕ, ಆತ ಹೊಯ್ಸಳರ ಕಾಲದಲ್ಲಿ ಒಬ್ಬ ದೊಡ್ಡ ಅಧಿಕಾರಿ. ಆತ ಕೆಂಬಾಳನ್ನ ಆಳ್ತಾ ಇರ್ತಾನೆ. ಹೊಯ್ಸಳರ ಸಾಮಂತನಿಗೆ ಅಥವಾ ಅಧಿಕಾರಿಯಾಗಿ ಕೆಂಬಾಳನ್ನ ಆಳ್ಬೇಕಾದ್ರೆ ಆತನ ಮಗಳು ಗೌರಲಾದೇವಿ ಅಂತ, ಆಕೆ ಕೂಡ ತುಂಬಾ ಪ್ರಭಾವಶಾಲಿ ಮಹಿಳೆ. ಆಕೆ ತನ್ನ ತಂದೆಯಾದ ಬೆಳ್ಳಪ್ಪ ನಾಯಕನ ಜೊತೆಗೂಡಿ ಈ ದೇವಸ್ಥಾನಕ್ಕೆ ಹಲವಾರು ರೀತಿಯ ದಾನ ದತ್ತಿಗಳನ್ನ ಕೊಡ್ತಾಳೆ. ಈ ದೇವಸ್ಥಾನದ ನಂದಾದೀಪಕ್ಕೋಸ್ಕರ ಒಂದು ಕಲ್ಲಿನ ಗಾಣವನ್ನು ಕೂಡ ದಾನ ಕೊಟ್ಟಿರ್ತಾಳೆ. ಕಲ್ಲಿನ ಗಾಣ ಅಂದ್ರೆ ಆ ಕಲ್ಲಿನ ಗಾಣ ಮತ್ತೆ ಅದ್ರ ಮೇಲ್ಗಡೆ ಒಂದು ಹೋಲ್ ಇರುತ್ತೆ, ಅದರಲ್ಲಿ ಎಣ್ಣೆ ಬೀಜಗಳನ್ನ ಹಾಕಿ ಗಾಣನ ತಿರುಗಿಸಿ ಎಣ್ಣೆಯನ್ನು ತೆಗೆದು ಈ ದೇವಸ್ಥಾನದ ನಿತ್ಯ ನಂದಾದೀಪಕ್ಕೋಸ್ಕರ ಒಂದು ದಾನ, ಅದು ಕಲ್ಲಿನ ಗಾಣ ಶಾಸನ ಅಂತೀವಿ, ಗಾಣ ದಾನ ಅಂತೀವಿ, ಆ ಥರದ ಒಂದು ಗಾಣ ಕೊಟ್ಟಿರ್ತಾಳೆ. ದುರದೃಷ್ಟವಶಾತ್ ಅದು ಇಲ್ಲೆಲ್ಲೋ ಮಣ್ಣಲ್ಲಿ ಮುಚ್ಚೋಗಿದೆ, ನಮಗೆ ಇವತ್ತು ಅದು ಕಾಣೋದಿಲ್ಲ. ಹಾಗೆ ಬ್ರಾಹ್ಮಣರ ಅನ್ನದಾನ ಅಂದರೆ ಈ ಊರಲ್ಲಿ ಬ್ರಾಹ್ಮಣರಿದ್ದರು, ಆ ಬ್ರಾಹ್ಮಣರ ನಿತ್ಯ ಅನ್ನದಾನಕ್ಕೋಸ್ಕರ ಕೂಡ ಆಕೆ ದಾನವನ್ನು ಕೊಟ್ಟಿರ್ತಾಳೆ. ಹಾಗೆ ಆಕೆಯ ಮಕ್ಕಳು ಎರೆಯಂಗದೇವ ಮತ್ತು ಪ್ರತಾಪ ನರಸಿಂಹದೇವ, ಅವರು ಈ ಕೆಂಬಾಳನ್ನು ಬೆಳ್ಳಪ್ಪ ನಾಯಕನ ನಂತರ ಈ ಕೆಂಬಾಳನ್ನು ಆಳ್ವಿಕೆ ಮಾಡ್ತಾರೆ. ಮತ್ತು ಈ ದೇವಸ್ಥಾನವನ್ನು ಕಟ್ಟಿಸಿದ ನಂತರ ಕಾಳಾಮುಖ ಎತ್ತಿಗಳು ಇಬ್ಬರು ಇರ್ತಾರೆ ಇಲ್ಲಿ, ಅವ್ರಿಗೆ ಈ ದೇವಸ್ಥಾನವನ್ನು ಅವರ ವಶಕ್ಕೆ ಕೊಡಲಾಗುತ್ತೆ. ಅವರು ಯಾರು ಅಂದರೆ ಅಮೃತರಾಶಿ ಪಂಡಿತರ ಶಿಷ್ಯರಾಗಿದ್ದಂಥ ಮಲ್ಲಿಕಾರ್ಜುನ ಜೀಯ, ಆತ ಕಾಳಾಮುಖ ಎತ್ತಿಗಳವರು. ಅವರು ದೇವಸ್ಥಾನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗಲಿ ಅಂತ ಅವರ ವಶಕ್ಕೆ ಈ ದೇವಸ್ಥಾನವನ್ನು ಕೊಡಲಾಗುತ್ತೆ. ಸ್ನೇಹಿತರೆ, ಈ ದೇವಸ್ಥಾನದ ಈ ಶಾಸನದ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ವಿಷ್ಣುವರ್ಧನನ ಮಗ 1ನೇ ನರಸಿಂಹನ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ರು ಅಂತ ನಾನು ನಿಮ್ಗೆ ಹೇಳಿದೆ. ಆ 1ನೇ ನರಸಿಂಹನ ಹೆಂಡತಿ ಈ ಗ್ರಾಮವನ್ನು ಆಳ್ತಾ ಇದ್ದಂತಹ ಬೆಳ್ಳಪ್ಪ ನಾಯಕನ ಮಗಳಾದಂತಹ ಗೌರಲಾದೇವಿ. ನೋಡಿ ಆಕೆ ಮಹಾರಾಣಿ, ಹೇಳಬೇಕಂದ್ರೆ ಆಕೆ 1ನೇ ನರಸಿಂಹನ ಮಹಾರಾಣಿ. ಕೆಂಬಾಳನ್ನು ಆಳ್ತಾ ಇರ್ತಾಳೆ ತನ್ನ ತಂದೆ ಜೊತೆಗೂಡಿ. ಆ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಈ ಭಾಗ ಹಿಂಭಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿದೆ, ಹೊರಭಾಗದ ಕಲ್ಲುಗಳು ಹೊರಟೋಗಿದೆ, ಮೇಲ್ಭಾಗದ ಶಿಖರ ಬಿದ್ದೋಗಿದೆ, ಆದರೂ ದೇವಸ್ಥಾನ ಉಳ್ಕೊಂಡಿದೆ. ಇದನ್ನು ಹೊರಭಾಗದಲ್ಲಿ ಯಾವುದೋ ಕಾಲದಲ್ಲಿ ಇಟ್ಕೆಗಳಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಆದರೂ ಕೂಡ ಏನಂತ ಹೇಳ್ಕೊಳ್ಳೋಂಥ ಸ್ಥಿತಿನಲ್ಲಿಲ್ಲ. ಹಿಂದಿನ ವಿಡಿಯೋದಲ್ಲಿ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡಿಕೊಂಡಾಗೆ ಇಲಾಖೆಗಳು, ಯಾವುದಾದ್ರೂ ಸಂಘ ಸಂಸ್ಥೆಗಳು ಕೆಂಬಾಳಿನಲ್ಲಿರುವಂತಹ ಈ ಎರಡು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬೇಕಾಗಿದೆ. ಖಂಡಿತ ಈ ಎರಡು ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋದು ಏನಷ್ಟು ದೊಡ್ಡ ಕಷ್ಟದ ವಿಚಾರ ಅಲ್ಲ. ಸ್ನೇಹಿತರೆ, ಕೆಂಬಾಳಿನಲ್ಲಿರುವಂತಹ ಮಲ್ಲೇಶ್ವರ ದೇವಸ್ಥಾನದ ವಿಡಿಯೋ ನೋಡಿದ್ರಲ್ಲ, ಇವತ್ತಿನ ಸ್ಥಿತಿ ಯಾವ ಥರ ಇದೆ ಅಂತ. ಆ ದೇವಸ್ಥಾನದ ಪಕ್ಕದಲ್ಲೇ ಒಂದಷ್ಟು ವೀರಗಲ್ಲುಗಳಿದ್ದಾವೆ. ಆ ವೀರಗಲ್ಲುಗಳಲ್ಲಿ ತುಂಬ ದೊಡ್ಡದಾಗಿರುವಂತಹ ಎತ್ತರವಾಗಿರುವಂತಹ ವೀರಗಲ್ಲು ನೋಡಿ. ಇದು ಹೊಯ್ಸಳರ ಕಾಲದಲ್ಲೇ ಅದ್ಭುತ ಎನಿಸುವಂತಹ ಒಂದು ವೀರಗಲ್ಲಿದು, ಸುಮಾರು 7 ಅಡಿ ಎತ್ತರ ಇದೆ. ಇಷ್ಟು ದೊಡ್ಡ ವೀರಗಲ್ಲು ನಮಗೆ
ಬೇರೆ ಕಡೆ ಸಿಗೋದಿಲ್ಲ, ಅಷ್ಟು ಅದ್ಭುತವಾಗಿರುವಂತ ಒಂದು ವೀರಗಲ್ಲು. ನೋಡಿ, ವೀರಗಲ್ಲಿನಲ್ಲಿ ಒಂದು ಮೂರು ಪೋರ್ಷನ್ ಇದೆ, ಒಂದು ಎರಡು ಮೂರು ಪೋರ್ಷನ್ನು, ಮತ್ತೆ ಅಷ್ಟೇ ಮೂರು ಪೋರ್ಷನ್ಗೆ ಕೂಡ ಶಾಸನ ಇದೆ. ನೋಡಿ, ಇದು ಬರೀ ಒಂದು ಶಾಸನ ಅಷ್ಟೇ ಅಲ್ಲ, ಒಂದು ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ. ನೋಡಿ, ಹೊಯ್ಸಳರ ಕಾಲಕ್ಕೆ, ವಿಷ್ಣುವರ್ಧನ ಆಳ್ವಿಕೆ ಮಾಡ್ತಾ ಇರೋ ಕಾಲಕ್ಕೆ, ಗಂಗವಾಡಿ ಎಲ್ಲ ಚೋಳರ ವಶ ಆಗಿರುತ್ತೆ. ಚೋಳರು ಗಂಗರನ್ನ ಸೋಲಿಸಿ ಕರ್ನಾಟಕವನ್ನು ವಶ ಮಾಡ್ಕೊಂಡಿರ್ತಾರೆ. ವಿಷ್ಣುವರ್ಧನ ತಲಕಾಡು ಯುದ್ಧದಲ್ಲಿ ಅವ್ರನ್ನೆಲ್ಲ ಸೋಲಿಸಿ ಕಂಚಿವರೆಗೂ ಹಿಮ್ಮೆಟ್ಟಿಸ್ಕೊಂಡು ಹೋಗ್ತಾನೆ. ಆ ಮೂಲಕ ತಮಿಳುನಾಡಿನಲ್ಲಿ ಹೊಯ್ಸಳರು ಪಾದಾರ್ಪಣೆ ಮಾಡಿ ಅದರ ಆಡಳಿತವನ್ನು ಕೈಗೆ ತಗೋತಾರೆ. ಮತ್ತು ಆತನ ಮಗ ಒಂದನೇ ನರಸಿಂಹ, ಎರಡನೇ ಬಲ್ಲಾಳನ ಕಾಲಕ್ಕಂತೂ ಚೋಳ ಮತ್ತು ಪಾಂಡ್ಯರ ನಡುವೆ ಯುದ್ಧಗಳಾಗ್ತಾ ಇರುತ್ತೆ. ಆ ಒಂದು ಅವಕಾಶವನ್ನು ಎರಡನೇ ಬಲ್ಲಾಳ ಬಳಸ್ಕೊಂಡು ತಮಿಳುನಾಡಿನ ಪ್ರಾಂತ್ಯವನ್ನು ತನ್ನ ವಶಕ್ಕೆ ತಗೊಳ್ಳೋದ್ರಲ್ಲಿ ಸಫಲ ಆಗ್ತಾನೆ. ಹಾಗೆ ಅದೇ ಸಮಯಕ್ಕೆ ಚೋಳ ಮತ್ತು ಹೊಯ್ಸಳರ ಮಧ್ಯೆ ವೈವಾಹಿಕ ಸಂಬಂಧಗಳು ಕೂಡ ಏರ್ಪಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಚೋಳರ ರಾಜಕುಮಾರಿ ಚೋಳ ಮಹಾದೇವಿಯನ್ನು ಎರಡನೇ ಬಲ್ಲಾಳ ಮದುವೆ ಆಗ್ತಾನೆ. ಆಕೆ ಮದುವೆ ಆಗಿ ಬಂದಮೇಲೆ ಅರಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ, ಒಂದು ಕೆಂಬಾಳಿಗೆ ರಾಣಿ ಆಗ್ತಾಳೆ. ಇದೊಂದು ಸ್ಪಷ್ಟ ಉದಾಹರಣೆ. ಹೊಯ್ಸಳರ ಕಾಲದಲ್ಲಿ ರಾಣಿಯರು ಕೂಡ ಆಳ್ವಿಕೆಯನ್ನು ಮಾಡ್ತಾ ಇದ್ರು, ಒಂದು ಪ್ರಾಂತ್ಯಕ್ಕೆ ಅಧಿಕಾರಿಗಳಾಗ್ತಾ ಇದ್ರು ಅನ್ನೋದಕ್ಕೆ ಈ ಒಂದು ವೀರಗಲ್ಲು ಸ್ಪಷ್ಟವಾದ ಉದಾಹರಣೆ. ನೋಡಿ, ಈ ವೀರಗಲ್ಲು ಯಾಕಪ್ಪ ವಿಶೇಷ ಅಂದರೆ, ಇದರಲ್ಲಿ ಬರೆದಿದೆ ಆ ಚೋಳ ಮಹಾದೇವಿ ಹತ್ರ ಈ ಕೆಲವರು ಬಂದು ಚಾಡಿ ಹೇಳ್ತಾರೆ, ನಿಮ್ಮ ಬಗ್ಗೆ ಬೇವೂರಿನ ಜನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ. ಆಕೆಗೆ ತುಂಬ ಸಿಟ್ಟು ಬಂದು ಆ ಬೇವೂರಿನ ಮೇಲೆ ಒಂದು ಸೈನ್ಯವನ್ನು ಕಳಿಸ್ತಾಳೆ, ತುಂಬ ದೊಡ್ಡ ಸೈನ್ಯವನ್ನು ಕಳಿಸ್ತಾಳೆ. ಯಾಕಂದರೆ ಬೇವೂರು ಕೂಡ ಅಷ್ಟೇ ದೊಡ್ಡ ಪಟ್ಟಣ ಆಗಿತ್ತು ಅನಿಸುತ್ತೆ. ಆ ಸೈನ್ಯವನ್ನು ಕಳಿಸಿದಾಗ ಅಲ್ಲಿರುವಂತಹ ಹಸುಕರುಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಆರ್ಡರ್ ಮಾಡಿರ್ತಾಳೆ. ಆ ಹಸುಕರುಗಳನ್ನು ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ ವಶ ಮಾಡ್ಕೊಳ್ಳೋಂಥ ಒಂದು ಸಮಯದಲ್ಲಿ ಕೇತಮಲ್ಲ ಅನ್ನುವ ಒಬ್ಬ ವೀರ ಮರಣವನ್ನಪ್ತಾನೆ. ಆ ಮರಣವನ್ನಪ್ಪಿದಾದ್ಮೇಲೆ ಆ ಚೋಳ ಮಹಾದೇವಿಗೆ ಮನಸ್ಸಿಗೆ ನೋವಾಗುತ್ತೆ. ನಮ್ಮ ಮಕ್ಕಳ ಮನಸ್ಸನ್ನು ನಾವು ನೋಯಿಸಿದ್ವಿ, ಅನ್ಯಾಯವಾಗಿ ಆತ ಪ್ರಾಣ ಕಳ್ಕೊಂಡ ಅಂತ ಆಕೆಯ ಮನಸ್ಸಿಗೆ ನೋವಾಗುತ್ತೆ. ಆಕೆ ಆತನ ಇಬ್ಬರು ಅಧಿಕಾರಿಗಳನ್ನು ಕರೆದು ಕೆಂಬಾಳಿನ 60 ಸ್ಥಾನಿಕರು ಅಂದರೆ 60 ಪ್ರಮುಖರನ್ನು ಜೊತೆಗೆ ಕಳಿಸಿ ಕೇತಮಲ್ಲನ ಫ್ಯಾಮಿಲಿಯನ್ನು ಅವರ ಕುಟುಂಬವನ್ನು ಸಂತೈಸೋದಕ್ಕೆ ಅಂತ ಕಳಿಸ್ತಾಳೆ. ಹಾಗೆ ಆತನ ಕೇತಮಲ್ಲನ ಮಗನಾದಂಥ ನರಸಿಂಹ ನಾಯಕನಿಗೂ ಸ್ವಲ್ಪ ಭೂಮಿಯನ್ನು ದಾನವಾಗಿ ಕೊಡಿ ಅಂತ ಆರ್ಡರ್ ಮಾಡ್ತಾಳೆ. ಹಾಗೆ ಅವರ ಫ್ಯಾಮಿಲಿಗೆ ಒಂದು ಆಧಾರವನ್ನು, ಕುಟುಂಬ ನಿರ್ವಹಣೆಗೆ ಒಂದು ಆಧಾರವನ್ನು ಮಾಡಿಕೊಡ್ತಾಳೆ. ಅಂಥ ಒಂದು ಅದ್ಭುತವಾಗಿರುವಂಥ ಮಾಹಿತಿ ಇರುವಂಥ ಒಂದು ವೀರಗಲ್ಲಿದು. ನೋಡಿ, ಇದು ಕೆಳಭಾಗದಲ್ಲಿ ಯುದ್ಧದ ಚಿತ್ರಣ ಇದೆ. ಎಷ್ಟು ಅದ್ಭುತವಾಗಿದೆ ಅಂದರೆ, ಇಲ್ಲಿ ಗಜ ಅಂದರೆ ಆನೆಗಳು ನೋಡ್ತಾ ಇದ್ದಾರೆ. ಈ ಭಾಗದಲ್ಲಿ ಆನೆಗಳಿದ್ದಾವೆ, ಆನೆಗಳನ್ನ ಕಳಿಸಿದ್ದಾರೆ, ಮತ್ತು ಕುದುರೆಗಳನ್ನ ಕಳಿಸಿದ್ದಾರೆ, ಕಾಲಾಳುಗಳು ಹೋಗಿದ್ದಾರೆ, ಮತ್ತು ನೋಡಿ ವಿಶೇಷವಾಗಿ ಒಂಟೆ ಕೂಡ ಹೋಗಿದೆ. ಒಂಟೆ ಸೈನ್ಯ ಕೂಡ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಇತ್ತು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಮತ್ತು ನೋಡಿ, ಅವರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಮತ್ತು ಈ ಕಡೆಯಿಂದ ಒಂದು ಸೈನ್ಯ ಇದೆ ಅಂದರೆ ಬೇವೂರಿನವರು ಅನಿಸುತ್ತೆ. ಇವರು ಇವರು ಕೂಡ ಕುದುರೆಗಳ ಮೇಲೆ ಕಾಲಾಳುಗಳು ಎಲ್ಲ ವಾದ್ಯಗಳನ್ನು ನುಡಿಸ್ಕೊಂಡು ಬರ್ತಾ ಇದ್ದಾರೆ, ಯುದ್ಧೋತ್ಸಾಹದಲ್ಲಿ ಬರ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಕೇತಮಲ್ಲ ತುಂಬ ವೀರಾವೇಶದಿಂದ ಹೋರಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನೋಡಿ, ಆತನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ಆತನಿಗೆ ಸುರಲೋಕ ಪ್ರಾಪ್ತಿಯಾಗಲಿ ಅಂತ ಆತನನ್ನು ಒಂದು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಸೀನು ಎಷ್ಟು ಅದ್ಭುತವಾಗಿದೆ ಅಂದರೆ, ನೋಡಿ ಇಲ್ಲಿ ಪಲ್ಲಕ್ಕಿಯ ಮಧ್ಯದಲ್ಲಿ ಆ ಕೇತಮಲ್ಲನನ್ನು ಕೂರಿಸಿದ್ದಾರೆ. ಅಕ್ಕಪಕ್ಕ ಇಬ್ಬರು ಚಾಮರಧಾರಿಣಿಗಿರಿದ್ದಾರೆ ಈ ಕಡೆ, ಮತ್ತು ಈ ಕಡೆ ಇಬ್ಬರು ಅಪ್ಸರೆಯರು ಆ ಪಲ್ಲಕ್ಕಿಯನ್ನು ಇಟ್ಕೊಂಡಿದ್ದಾರೆ, ಮತ್ತು ಈ ಭಾಗದಲ್ಲಿ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಮಧ್ಯದಲ್ಲಿ ಒಬ್ಬ ನೃತ್ಯಗಾರ್ತಿ ನೃತ್ಯವನ್ನು ಮಾಡ್ತಾ ಇದ್ದಾಳೆ, ಮೇಲ್ಭಾಗದಲ್ಲಿ ಮೋಡಗಳ ಮೇಲೆ, ನೋಡಿ ಮೋಡಗಳ ಮೇಲೆ ಕಿನ್ನರರು ಕೆಂಪುರುಷರು ಇವರೆಲ್ಲ ಅರಸ್ತಾ ಇದ್ದಾರೆ ಆತನಿಗೆ ಸುರಲೋಕ ಪ್ರಾಪ್ತಿಯಾಗಲಿ ಅಂತ. ಇದೇ ಪೋರ್ಷನ್ ಈ ಕಡೆ ಕೂಡ ರಿಪೀಟ್ ಆಗಿದೆ. ಇದರ ಮೇಲ್ಭಾಗದಲ್ಲಿ ಆತ ಇಲ್ಲಿ ಕೂತಿರುವಂತಹ ಕೇತಮಲ್ಲ ಈತ ಶಿವಪೂಜೆಯಲ್ಲಿ ಪಾಲ್ಗೊಂಡಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಕಾಳಾಮುಖ ಯತಿಗಳು ಅಭಿಷೇಕ ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕಾಳಾಮುಖ ಯತಿಗಳಿದ್ದಾರೆ, ಮತ್ತು ಇಲ್ಲೂ ಕೂಡ ಮೋಡದ ಒಂದು ಕಲ್ಪನೆ ಇದೆ, ದೇವಾನು ದೇವತೆಗಳಿದ್ದಾರೆ. ಇವರು ಕೂಡ ಕೈ ಮುಗಿದು ದೇವರಿಗೆ ಭಕ್ತಿಯಿಂದ ನಮಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೇತಮಲ್ಲನಿಗೆ ಸದ್ಗತಿ ಸಿಕ್ಕಿದೆ, ಆತ ಸುರಲೋಕ ಪ್ರಾಪ್ತಿಯಾಗಿದ್ದೇನೆ ಅನ್ನೋ ಒಂದು ಕಲ್ಪನೆ ಈ ಒಂದು ವೀರಗಲ್ಲಿನಲ್ಲಿ ಸಾಕಾರಗೊಂಡಿದೆ. ಇದರ ಇನ್ನೂ ಒಂದು ವಿಶೇಷ ಏನು ಅಂದರೆ, ಮೇಲುಗಡೆಗೆ ಒಂದು ದೇವಾಲಯದ ಶಿಖರ, ಆ ಶಿಖರದ ಮೇಲೆ ಕಲಶ, ಏನು ಒಂದು ದೇವಾಲಯದ ಕಲ್ಪನೆ. ಇದು ನೋಡಿ, ಈ ಮೇಲುಗಡೆ ಒಂದು ನೋಡಿ, ಈ ಪೋರ್ಷನ್ ನೋಡ್ತಾ ಇದ್ದೀರಲ್ಲ, ಈ ಪೋರ್ಷನ್ ನೋಡಿ, ಒಂದು ದೇವಾಲಯದ ಶಿಖರದ ರೀತಿಯೇ ನಮಗೆ ಕಾಣುತ್ತೆ. ಅಷ್ಟು ಅದ್ಭುತವಾಗಿ ಇರುವಂಥ ಒಂದು ವೀರಗಲ್ಲು, ಕೆಂಬಾಳಿಗೆ ಒಂದು ಹೆಮ್ಮೆಯನ್ನು ತರುವಂತಹ ಒಂದು ವೀರಗಲ್ಲು ಅಂತಲೇ ಹೇಳಬಹುದು. ಚೋಳ ಮಹಾದೇವಿಯ ವೀರಗಲ್ಲು, ಎರಡನೇ ವೀರಬಲ್ಲಾಳನ ಕಾಲದ ವೀರಗಲ್ಲು. ಸ್ನೇಹಿತರೆ, ಹಿಂಭಾಗದಲ್ಲಿರುವಂಥ ಚೋಳ ಮಹಾದೇವಿ ವೀರಗಲ್ಲನ್ನು ನೋಡಿದ್ರಲ್ಲ, ಅದೇ ಥರದ ಇಲ್ಲಿ ಇನ್ನೊಂದು ವೀರಗಲ್ಲಿದೆ. ನೋಡಿ, ಈ ವೀರಗಲ್ಲು 13ನೇ ಶತಮಾನದ ಮಧ್ಯಭಾಗದಲ್ಲಿ ಆಗ್ತಿರುವಂಥ ಒಂದು ವೀರಗಲ್ಲು. ನೋಡಿ, ಈ ವೀರಗಲ್ಲಿನ ವಿಶೇಷ ಏನು ಅಂದರೆ,
ಇದನ್ನ ತಿಳ್ಕೊಳಕ್ ಮೊದಲು ಇದರ ಸ್ವಲ್ಪ ಇತಿಹಾಸವನ್ನ ನೋಡೋಣ. ಹೊಯ್ಸಳರಲ್ಲಿ ಪ್ರಸಿದ್ಧ ಅರಸ ಸೋಮೇಶ್ವರ, ಎರಡನೇ ಬಲ್ಲಾಳನ ಬಗ್ಗೆ ಹೇಳಿದೆ ನಿಮಗೆ, ಎರಡನೇ ಬಲ್ಲಾಳನ ಮಗ ಎರಡನೇ ನರಸಿಂಹ, ಆ ಎರಡನೇ ನರಸಿಂಹನ ಮಗ ವೀರ ಸೋಮೇಶ್ವರ. ಆ ವೇಳೆಗಾಗಲೇ ತಮಿಳುನಾಡಿನ ಕಣ್ಣಾನೂರು, ಕಣ್ಣಾನೂರು ಅಂದರೆ ಇವತ್ತಿನ ಸಮಯಪುರಂ, ಶ್ರೀರಂಗಂ ಹತ್ರ ಇದೆ. ಶ್ರೀರಂಗಂ ಹೊಯ್ಸಳರ ರಾಜಧಾನಿ, ಹಳೇಬೀಡಿಗೆ ಶ್ರೀರಂಗಂಗೆ ಮಧ್ಯ 475 ಕಿಲೋಮೀಟರ್ ದೂರ. 475 ಕಿಲೋಮೀಟರ್ ದೂರದಲ್ಲಿ ಹೊಯ್ಸಳರ ಒಂದು ರಾಜಧಾನಿ ನೆಲೆಗೊಳ್ಳುತ್ತೆ ಎರಡನೇ ಬಲ್ಲಾಳ ಮತ್ತು ವೀರ ಸೋಮೇಶ್ವರನ ಕಾಲಕ್ಕೆ. ಆಗ ಆ ವೀರ ಸೋಮೇಶ್ವರ ಏನು ಮಾಡ್ತಾನೆ, ಆತನಿಗೆ ಇಬ್ಬರು ಮಕ್ಕಳಿಡ್ತಾರೆ, ಇಬ್ಬರು ರಾಣಿಯರಿಗೆ ಜನಿಸಿರುವಂಥ ಇಬ್ಬರು ಮಕ್ಕಳಿಡ್ತಾರೆ. ಆತ ಇಡೀ ಅಖಂಡ ಸಾಮ್ರಾಜ್ಯವನ್ನು ಆಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಭಾವಿಸಿರ್ತಾನೆ. ಹಾಗೆ ಅದೇ ಸಮಯಕ್ಕೆ ಆ ಇಬ್ಬರು ಮಕ್ಕಳಾಗಿದ್ದಂಥ ಮೂರನೇ ನರಸಿಂಹ ಮತ್ತು ರಾಮನಾಥ, ಅವರಿಬ್ಬರು ರಾಜ್ಯದ ಚುಕ್ಕಾಣಿಗೋಸ್ಕರ ಇಬ್ಬರು ಫೈಟ್ ಮಾಡ್ತಾ ಇರ್ತಾರೆ, ದಾಯಾದಿ ಸಹೋದರರು, ನನಗೆ ಬೇಕು ನನಗೆ ಬೇಕು ಅಂತ. ಆಗ ಸೋಮೇಶ್ವರ ಏನು ಮಾಡ್ತಾನೆ, ನೋಡಿ ಕರ್ನಾಟಕದ ಭಾಗವನ್ನು ನರಸಿಂಹನ ಇಟ್ಕೊಳ್ಳಿ, ತಮಿಳುನಾಡಿನ ಭಾಗವನ್ನು ರಾಮನಾಥ ಇಟ್ಕೊಳ್ಳಿ ಅಂತ ಹೊಯ್ಸಳ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡ್ತಾನೆ. ಅದೇ ರೀತಿ ಕಣ್ಣಾನೂರಿನಿಂದ ರಾಮನಾಥ ಆಳೋಕ್ಕೆ ಶುರು ಮಾಡ್ತಾನೆ, ಹಳೇಬಿಡಿನಿಂದ ನರಸಿಂಹ ಆಳೋಕ್ಕೆ ಶುರು ಮಾಡ್ತಾನೆ. ಆದರೆ ಈ ನರಸಿಂಹ ತನ್ನ ಪಾಡಿಗೆ ತಾನಿದ್ದರೂ ಕೂಡ ರಾಮನಾಥ ಪದೇ ಪದೇ ಕಾಲು ಕೇಳ್ಕೊಂಬಂದು ಅಣ್ಣನ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಕರ್ನಾಟಕದ ಕನೆ ಕೆಲವು ಭಾಗಗಳು ನನಗೆ ಬೇಕು ಅಂತ ತನ್ನ ಅಣ್ಣನ ಮೇಲೆ ಯುದ್ಧಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಆತನ ಒಂದು ಅಡ್ವಾಂಟೇಜ್ ಏನಂದರೆ, ಆತನ ಹತ್ರ ಗಜ ಸೈನ್ಯ ಇರುತ್ತೆ, ಸುಮಾರು ಆನೆಗಳು ಅವನ ಹತ್ರ ಇರುತ್ತೆ, ಪದೇ ಪದೇ ಗಜ ಸೈನ್ಯನ ಈ ಕಡೆ ಕಳಿಸಿ ಯುದ್ಧ ಮಾಡ್ತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಈ ಕೆಂಬಾಳಿನ ಮೇಲೆ ಕೂಡ ಆತ ಗಜ ಸೈನ್ಯವನ್ನು ಕಳಿಸಿ ದಾಳಿ ಮಾಡ್ತಾನೆ. ಆ ಸಮಯದಲ್ಲಿ ಈ ಕೆಂಬಾಳಿನ ಮೂವರು ವೀರರು ಮರಣವನ್ನಪ್ತಾರೆ ಗಜ ಸೈನ್ಯ ಜೊತೆ ಹೋರಾಡುವಾಗ. ನೋಡಿ, ಗಜ ಸೈನ್ಯ ಕಳಿಸಿ ಯುದ್ಧ ಮಾಡಿರೋದು ಇದೊಂದೇ ಇನ್ಸಿಡೆಂಟ್ ಅಲ್ಲ. ನಮಗೆ ಅಜ್ಜಂಪುರದ ಪಕ್ಕ ಅತ್ತಿಮೊಗ್ಗೆ ಅಂತ ಇದೆ, ಅತ್ತಿಮೊಗ್ಗೆನಲ್ಲಿ ಕೂಡ ನರಸಿಂಹ ಮತ್ತು ರಾಮನಾಥನ ನಡುವೆ ಗಜಕಾಳಗ, ಗಜ ಸೈನ್ಯದ ಕಾಳಗ ನಡೆಯುತ್ತೆ. ಅಲ್ಲೂ ಕೂಡ ಆಸಂದಿಯ ಕೆಲವು ವೀರರು ಮರಣವನ್ನಪ್ತಾರೆ. ಅದು ವೀರಗಲ್ಲು ಕೂಡ ಆಸಂದಿನಲ್ಲಿದೆ, ಅದೇ ಥರದ ವೀರಗಲ್ಲು ಇದು. ನೋಡಿ, ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, ಇವರು ಕೆಂಬಾಳಿನ ವೀರರು, ಇವರು ಕೆಂಬಾಳಿನ ವೀರರು, ಇವರು ಹೋರಾಡ್ತಾ ಇದ್ದಾರೆ. ನೋಡಿ, ಆ ಕಡೆ ಬಂದಿರೋದು ರಾಮನಾಥನ ಸೈನ್ಯ, ತಮಿಳುನಾಡಿನಿಂದ ಆತ ಕಳಿಸಿರುವಂಥ ಒಂದು ಸೈನ್ಯ ಅದು, ಆ ಕಡೆಯಿಂದ ಬಂದಿರುವಂಥದ್ದು. ನೋಡಿ, ಈ ವೀರರ ಹೆಸರು ಎರೆಯಣ್ಣ, ನಾರಾಯಣ ದೇವ ಮತ್ತು ಇರಿಗಿಸೆಟ್ಟಿ. ಈ ಮೂರು ವೀರರು ಯುದ್ಧದಲ್ಲಿ ಹೋರಾಡಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಈ ಊರಿಗೋಸ್ಕರ, ಕೆಂಬಾಳಿಗೋಸ್ಕರ ಅವರ ಪ್ರಾಣವನ್ನು ಕೊಟ್ಟಿರುವಂಥ ಒಂದು ವೀರಗಲ್ಲಿದು. ಇದರ ಮೇಲ್ಭಾಗದಲ್ಲಿ ಯಾರು ಯುದ್ಧದಲ್ಲಿ ಪ್ರಾಣವನ್ನು ಕೊಟ್ಟಿದ್ದರೆ ಸಾಂಕೇತಿಕವಾಗಿ ಅವರನ್ನು ಸ್ವರ್ಗಾರೋಹಣ ಮಾಡಬೇಕು ಅಂತ ಸುಂದರವಾದ ಒಂದು ಪಲ್ಲಕ್ಕಿ ಮಾಡಿ ಆ ಪಲ್ಲಕ್ಕಿನಲ್ಲಿ ಅಪ್ಸರೆಯರು ಸ್ವರ್ಗಾರೋಹಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಕಬ್ಬಿನ ಜಲ್ಲೆ, ಇದು ಕಬ್ಬಿನ ಜಲ್ಲೆ ಇದು. ಇದನ್ನು ಅವರು ಎರಡು ಕೈಗಳಲ್ಲಿ ಇಟ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಆತ ನೋಡಿ, ಮೂರು ಜನ ಇಲ್ಲಿ ಕೂತಿದ್ದಾರೆ, ಮೂರು ಜನ ವೀರರು ಅಂತ ಹೇಳಿದ್ನಲ್ಲ, ಆ ಮೂರು ಜನ ವೀರರು ಇಲ್ಲಿ ಶಿವಪೂಜೆಯಲ್ಲಿ ತೊಡಗಿದ್ದಾರೆ, ಮತ್ತು ಇಲ್ಲಿ ಕಾಳಾಮುಖ ಐತಿಗಳು ಶಿವಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಮೂರು ವೀರರಿಗೆ ಕೈಲಾಸ ಪ್ರಾಪ್ತಿಯಾಗಲಿ, ಸುರಲೋಕ ಪ್ರಾಪ್ತಿಯಾಗಲಿ ಅನ್ನೋದು ಇದರ ಒಂದು ಸಂಕೇತ. ಕೆಂಬಾಳಿನ ಈಶಾನ್ಯ ದಿಕ್ಕಿನಲ್ಲಿ ಕಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನ ಮತ್ತು ಅದರ ಪಕ್ಕ ಇರುವಂತಹ ಹಲವಾರು ವೀರಗಲ್ಲುಗಳ ಜೊತೆಯಲ್ಲಿ ಒಂದು ವೈಷ್ಣವ ಶಾಸನ ಕೂಡ ಇದೆ. ಕೇಶವ ಮಧ್ಯದಲ್ಲಿ ಕೇಶವನ ನೆಲೆಸಿದ್ದಾನೆ. ಈ ಊರಿನ ಒಳಭಾಗದಲ್ಲಿ ಒಂದು ಕೇಶವ ದೇವಸ್ಥಾನ ಇತ್ತು ಹೊಯ್ಸಳರ ಕಾಲದ್ದು. ದುರದೃಷ್ಟವಶಾತ್ ಇವತ್ತು ದೇವಸ್ಥಾನ ಇಲ್ಲ, ಆದರೆ ಅಲ್ಲಿದ್ದಂಥ ಕೇಶವ ಮೂರ್ತಿಯನ್ನು ಅನ್ನದೇವಿ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ದೇವರನ್ನು ತೋರಿಸ್ತೇನೆ. ಆ ದೇವಸ್ಥಾನದ ಒಂದು ಶಾಸನ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಇದು ಹೊಯ್ಸಳ ವಿಷ್ಣುವರ್ಧನನ ಕಾಲದ ಒಂದು ಶಾಸನ. ಇದರಲ್ಲಿ ಆತನ ಹೆಸರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಎಫಿಗ್ರಫಿಯ ಕರ್ನಾಟಕದಲ್ಲಿ ರೆಕಾರ್ಡ್ ಆಗಿಲ್ಲ ಇನ್ನು, ಅದು ರೆಕಾರ್ಡ್ ಮಾಡಬೇಕಾಗಿದೆ. ಇದರಲ್ಲಿ ಭುಜಬಲ, ವೀರಗಂಗಾ, ಅದು ಗಂಗಾವಾಡಿ 96,000, ಮತ್ತು ಆತನ ಅನೇಕ ಬಿರುದುಗಳು, ಆತ ಏನೇನು ಪ್ರದೇಶಗಳನ್ನು ಗೆದ್ದುಕೊಂಡಿದ್ದ ಎಲ್ಲ ಪ್ರದೇಶಗಳ ಹೆಸರುಗಳನ್ನು ಆತನ ಬಿರುದಾಗಿ ಕೊಟ್ಟಿದ್ದಾರೆ. ವೀರಗಂಗಾ ವಿಷ್ಣುವರ್ಧನ ದೇವರು ಅನ್ನೋ ಒಂದು ಹೆಸರು ಕೂಡ ಈ ಶಾಸನದಲ್ಲಿದೆ.